ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಇವತ್ತಿನ ಬಿಗ್ ಅನೌನ್ಸ್ಮೆಂಟ್ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಸೌದಿ ಅವರು ಕಾಂಗ್ರೆಸ್ ಜಾಯಿನ್ ಆಗ್ತಿದ್ದಾರೆ 4:30ಕ್ಕೆ. ಏನು ಹೇಳ್ತೀರಾ ಸರ್? ಹಲೋ ಸತೀಶ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಇವತ್ತಿನ ಬಿಗ್ ಅನೌನ್ಸ್ಮೆಂಟ್ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ತಮ್ಮ ಪಕ್ಷಕ್ಕೆ ಹೊಸ ಅಭ್ಯರ್ಥಿ ಸೇರ್ಪಡೆಗೊಳ್ತಿದ್ದಾರೆ, ಹೊಸ ನಾಯಕ ಸೇರ್ಪಡೆಗೊಳ್ತಿದ್ದಾರೆ ಸಂಜೆ 4:30ಕ್ಕೆ. ಇದಕ್ಕೆ ತಮ್ಮ ರಿಯಾಕ್ಷನ್? ನೋಡಿ, ಈಗಾಗಲೇ ನಮ್ಮ ಜೊತೆ ಕೂಡ ಅವರು ಮಾತುಕತೆ ಮಾಡಿದ್ದಾರೆ. ಪಕ್ಷ ಇರೋಕ್ಕಿಂತ ಮುಂಚೆ ಸೌದಿ ಅವರು ನಮ್ಮ ಜಿಲ್ಲಾ ನಾಯಕರ ಜೊತೆ, ರಾಜ್ಯ ಮಟ್ಟದ ನಾಯಕರ ಜೊತೆ. ಸೊ ನಾವು ಕೂಡ ಅವರಿಗೆ ನಮ್ಮ ಪಕ್ಷಕ್ಕೆ ನಮ್ಮ ಸಿದ್ಧಾಂತ, ಪಕ್ಷ ಸಿದ್ಧಾಂತ ಒಪ್ಪು ಬರ್ದಾರೆ ನಾವು ಸ್ವಾಗತ ಅಂತ ಹೇಳಿದ್ದೀವಿ. ಈಗಾಗಲೇ ಬಂದದನ್ನು ನಾವು ಸ್ವಾಗತ ಮಾಡ್ತೀವಿ. ಓಕೆ, ನೀವು ಕೂಡ ಅಲ್ಲಿ ಉಪಸ್ಥಿತರಿರಬೇಕಾಗಿತ್ತು ಅನ್ನೋ ಕೂಗು ಕೇಳಿ ಬರ್ತಿತ್ತು ಸರ್, ಏನು ಹೇಳ್ತೀರಾ ಇದಕ್ಕೆ? ಇಲ್ಲ, ನಮ್ಮದು ಪ್ರಜಾಧರಣಿ ಇವತ್ತು ಕಾರ್ಯಕ್ರಮ ಇದೆ ದೊಡ್ಡ ಮಟ್ಟದಲ್ಲಿ. ನಮ್ಮ ಕಾನ್ಸ್ಟಿಟ್ಯೂನ್ಸ್ ಇದು, ಅದಕ್ಕೆ ಸಿದ್ದರಾಮಯ್ಯ ಅವರು ಬರ್ತಿದ್ದಾರೆ. ಹೀಗಾಗಿ ನಾವೆಲ್ಲ ಇಲ್ಲಿ ಬಿಸಿಯಾಗಿದ್ದೀವಿ. ಬಂದೇ ಬರ್ತಾರೆ ಅವ್ರೇನು, ನಾವು ಪಕ್ಷ ಸೇರಲಿಕ್ಕೆ ನಮ್ದು ಯಾರ್ದು ಕೂಡ ಅಭ್ಯಂತರ ಇಲ್ಲ. ಹೀಗಾಗಿ ಅವ್ರು ಸೇರು ಕೂಡ ನಮ್ದು ಸ್ವಾಗತ ಇದೆ, ಅವ್ರ ಪರವಾಗಿ ನಾವು ಇದೀವಿ. ಓಕೆ, ನಿಮ್ಮ ಜೊತೆ ಲಕ್ಷ್ಮಣ್ ಸೌದಿ ಮಾತಾಡಿದ್ರಾ ಸರ್? ಮಾತಾಡಿದ್ದಾರೆ, 3 ದಿವಸಗಳ ಹಿಂದೆ ಮಾತಾಡಿದಾರು. ನಾವು ಈಗ ಬರ್ತಾ ಇದ್ದೀನಿ ನಿಮ್ಮ ಪಕ್ಷಕ್ಕೆ, ತಮ್ಮ ಅಭಿಪ್ರಾಯ ಅಂದಾಗ ನಾವು ಸ್ವಾಗತ ಮಾಡಿದ್ದೀವಿ. ಬನ್ನಿ ಕೂಡಿ ಕೆಲಸ ಮಾಡೋ ಅಂತ ಹೇಳಿದ್ದೀನಿ. ಅವರು ಕಾಂಗ್ರೆಸ್ ಜಾಯಿನ್ ಆದರೆ ನಿಮ್ಗೆ ಏನೇನು ಲಾಭ ಆಗುತ್ತೆ, ನಿಮ್ಮ ಭಾಗಕ್ಕೆ ಯಾವೆಲ್ಲ ಅಡ್ವಾಂಟೇಜ್ ಸಿಗುತ್ತೆ ಅಂತ ತಮ್ಗನ್ಸುತ್ತೆ? ತಮ್ಮ ಪಾರ್ಟಿಗೆ ಏನೆಲ್ಲ ಅವರಿಂದ ಲಾಭ ಆಗಬಹುದು? ಆಗ್ಬೋದು ಲಾಭ ಖಂಡಿತ. ಅವರೊಬ್ಬರು ನಾಯಕರಿದ್ದಾರೆ, ಅವರೊಂದು ಸಮುದಾಯ ಇದೆ. ಸೊ ಮಂತ್ರಿಗಳಾಗಿ DCM ಆಗಿ ಕೆಲಸ ಮಾಡಿದ್ದಾರೆ. ಖಂಡಿತ ಅದರ ಲಾಭ ನಮ್ಮ ಪಕ್ಷಕ್ಕೆ ಆಗೇ ಆಗ್ತದೆ. ಓಕೆ, ಸ್ಪೆಷಲಿ ಬೆಳಗಾವಿ ರಾಜಕೀಯದಲ್ಲಿ BJPಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ನಾಯಕ ಕಾಂಗ್ರೆಸ್ ಸೇರ್ಪಡೆ ಆಗ್ತಿರೋದ್ರಿಂದ ಕಾಂಗ್ರೆಸ್ನ ಕಾರ್ಯಕರ್ತರಾಗಿರಬಹುದು, ಕಾಂಗ್ರೆಸ್ನ ಲೋಕಲ್ ಲೀಡರ್ಸ್ ಆಗಿರಬಹುದು, ಅವ್ರು ಏನು ಹೇಳ್ತಾರೆ ಇದಕ್ಕೆ? ಅವರೆಲ್ಲರೂ ಕೂಡ ಸ್ವಾಗತಿಸ್ತಾರಾ ಸರ್? ಇಲ್ಲ, ಸ್ವಲ್ಪ ಗೊಂದಲ ಆಗೇ ಆಗ್ತದೆ. ಯಾಕಂದರೆ 20 ವರ್ಷದಿಂದ ಕೆಲಸ ಮಾಡೋಂಥ ಕಾರ್ಯಕರ್ತರು ನಮಗೆ ಟಿಕೆಟ್ ಸಿಗುತ್ತೆ ಅವರು ನಿರೀಕ್ಷೆಯಲ್ಲಿದ್ದರು. ಇವತ್ತು ಅದು ಬಹುಶಃ ಕೈ ತಪ್ತಾ ಇದೆ. ಅವ್ರನ್ನೂ ಕೂಡ ನಾವು ಸಮಾಧಾನ ಪಡಿಸ್ಬೇಕಾಗ್ತಿದ್ದೆ. ವಿಶೇಷವಾಗಿ ಲಕ್ಷ್ಮಣ್ ಸೌದಿ ಅವರ ಮೇಲೆ ಜವಾಬ್ದಾರಿ ಭಾಳಷ್ಟಿದೆ. ಯಾಕಂದರೆ ಅವ್ರ ಕಾರ್ಯಕರ್ತರನ್ನು ಜೊತೆಯಾಗಿ ತೆಗೆದುಕೊಂಡು ಹೋಗುವಂಥ ಭಾಳ ಜವಾಬ್ದಾರಿ ಅವ್ರ ಮೇಲಿದೆ. ಓಕೆ ಓಕೆ ಸರ್, ಇವಾಗ ಮುಂಬರುವಂಥ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭ, ಅವರಿಂದ ಏನಾದರೂ ಡಿಮ್ಯಾಂಡ್ ಕೇಳಿ ಬಂದರೆ, ಅವ್ರಿಗೂ ಕೂಡ ಉನ್ನತ ಸ್ಥಾನ ಬೇಕು ಅಂತಂದರೆ ಆವಾಗ ಗೊಂದಲ ಸೃಷ್ಟಿಯಾಗಲ್ವಾ? ಸೊ ಆ ಬಗ್ಗೆ ತಾವೇನು ಹೇಳ್ತೀರಾ? ಅದು ವರಿಷ್ಠರು ನಿರ್ಧಾರ ಮಾಡಬೇಕಾಗಿದ್ದು. ಯಾಕಂದರೆ ಅದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ, ಅದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅವ್ರ ಬಗ್ಗೆ ತೀರ್ಮಾನ ಆಗಬೇಕಾಗಿದೆ. ಹೀಗಾಗಿ ಗೊಂದಲ ಪ್ರಶ್ನೆ ಇಲ್ಲ. ಅವರು ಈಗ ಒಬ್ಬ ಕಾಂಗ್ರೆಸ್ಗೆ ಅಷ್ಟೇ, ಈಗ ಲಕ್ಷ್ಮಣ್ ಸೌದಿ ಈಗ ಕಾಂಗ್ರೆಸ್ಗರ ಅಷ್ಟೇ ರೀ. ಯಾಕಂದ್ರೆ BJPಯಲ್ಲಿ DCM ಆಗಿ ಅಧಿಕಾರವನ್ನು ಅನುಭವಿಸಿದವರು, ಅವರು ಉನ್ನತ ಸ್ಥಾನವನ್ನು ಕೂಡ ಅನುಭವಿಸಿದವರು. ಆದ್ರೆ ಇವಾಗ ಖಂಡಿತ ಅದರಲ್ಲಿ ಕೇಳೋದ್ರೆ ಏನು ತಪ್ಪಿಲ್ಲ. ಆದ್ರೂ ಅಂತಿಮವಾಗಿ ವರಿಷ್ಠರು ಹೇಳಿ. ಓಕೆ ಓಕೆ, ತಮ್ಮ ಸಹಮತ ಇದೆ ಸರ್ ಇದಕ್ಕೆ? ಖಂಡಿತವಾಗಿ ಇದು ಸಹಮತ ಸರ್, ಖಂಡಿತವಾಗಿ. ಓಕೆ, ರಮೇಶ್ ಜಾರಕಿಹೊಳಿ ಅವರನ್ನ ಮತ್ತು ಅವರ ಬೆಂಬಲಿಗರನ್ನ ಸೋಲಿಸಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಕೂಡ ಶ್ರಮ ವಹಿಸ್ತಿದ್ದಾರೆ. ನೀವು ಕೂಡ ಕೆಲಸ ಮಾಡ್ತಿದ್ದೀರಾ. ಸೊ ನಿಮಗೆ ಕೈ ಜೋಡಿಸುವಂತಹ ಅಭ್ಯರ್ಥಿ ಕೂಡ, ನಾಯಕ ಕೂಡ ಬರ್ತಿರೋದ್ರಿಂದ ತಮ್ಗೇನು ಅನಿಸುತ್ತೆ? ಈ ಬಗ್ಗೆ ತಾವೇನು ಹೇಳ್ತೀರಾ? ಸ್ಪೆಷಲಿ BJP ಪಕ್ಷವನ್ನ ಅಧಿಕಾರದಿಂದ ಕಿತ್ತೊಗೆದು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ರೂಪಿಸುವಂತ ನಿಟ್ಟಿನಲ್ಲಿ ಸವದಿ ಅವರ ಈ ಸೇರ್ಪಡೆ ಹೆಲ್ಪ್ ಆಗುತ್ತಾ ಪಕ್ಷಕ್ಕೆ? ಖಂಡಿತವಾಗಿ ಹೆಲ್ಪ್ ಆಗ್ತದೆ. ಅವರು ಬರೋದ್ರಿಂದ ನಮ್ಮ ಜಿಲ್ಲೆಗೆ ಆಗ್ಬೋದು, ಬೇರೆ ಔಟ್ಸೈಡ್ ದ ಡಿಸ್ಟಿಕ್ ಕೂಡ ನಮ್ಗೆ ಖಂಡಿತವಾಗಿ ಹೆಲ್ಪ್ ಆಗೇ ಆಗ್ತದೆ, ಲಾಭ ಪಡಿತೀವಿ ನಾವು. ಓಕೆ ಸರ್, ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರು ತಾವಿದ್ದೀರಿ, ಆ ಭಾಗದ ಪ್ರಭಾವಿ ನಾಯಕ ಕೂಡ ಹೌದು. ಬೇರೆ ಬೇರೆ ಭಾಗಕ್ಕೆ ಹೋಗ್ತಿದ್ದೀರಾ, ಸಮಾವೇಶ ಮಾಡ್ತಿದ್ದೀರಾ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಿದ್ದೀರಾ. ಸವದಿ ಅವರ ಸೇರ್ಪಡೆಯಿಂದ ತಮ್ಮ ನಾಯಕತ್ವಕ್ಕೆ ಏನಾದರೂ ಡಿಸ್ಟರ್ಬೆನ್ಸ್ ಆಗಬಹುದು ಮುಂಬರೋ ದಿನದಲ್ಲಿ ಅಂತ ಅನ್ಸುತ್ತಾ? ಇಲ್ಲ, ಆ ಥರ ನಾವೆಲ್ಲ ಮಾಡಿದರೆ ಯಾರನ್ನೂ ಸೇರಿಸ್ಕೊಳ್ಳಿಕ್ಕಾಗೋಲ್ಲ. ಯಾಕಂದರೆ ಸೇರಿಸ್ಕೊಳ್ಳೇಬೇಕಾಗುತ್ತೆ, ಅದು ಈ ಸಂದರ್ಭದಲ್ಲಿ ಅನಿವಾರ್ಯ ಇದೆ. ಸೊ ನಮ್ಮ ನಾಯಕತ್ವ ಬೇರೆ ಇಲ್ಲ, ನಮ್ಮ ಪಕ್ಷ ಅಧಿಕಾರ ಬರೋದೇ ನಮ್ಮ ಮುಖ್ಯವಾಗಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಎಷ್ಟು ಬೆಳೀತಾರ, ಅಧಿಕಾರ ಸಿಗುತ್ತೆ ಮುಖ್ಯ ಅಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ಭಾಳ ಮುಖ್ಯ. ಓಕೆ ಸರ್, 3 ದಿನದ ಹಿಂದೆ ತಮ್ಮ ಜೊತೆ ಮಾತಾಡಿದ್ರು ಅಂತ ಹೇಳಿದ್ರಿ. ಸೊ ಆ ಸಂದರ್ಭ ಏನಾದರೂ ಕಂಡೀಷನ್ಸ್ ಹಾಕಿದ್ರಾ? ವಾತಾವರಣ ಹೇಗಿದೆ ಕಾಂಗ್ರೆಸ್ ಅಲ್ಲಿ ಏನಂತೂ ಅಂತ ಕೇಳಿದ್ರಾ? ಇಲ್ಲ ಇಲ್ಲ, ಆ ರೀತಿ ಏನೋ ಕಂಡೀಷನ್ ಇಲ್ಲ. ನಾವು ಬರ್ತೀವಿ ನಿಮ್ಮ ಪಕ್ಷಕ್ಕೆ, ನಿಮ್ಮ ಅಭಿಪ್ರಾಯ ಏನಂದಾಗ ನಾವು ಬನ್ನಿ ಖಂಡಿತ ಸ್ವಾಗತ ಮಾಡ್ತೀವಿ, ಜೊತೆಯಲ್ಲಿ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ. ಅಥಣಿ ಟಿಕೆಟ್ ಹಾಗಾದ್ರೆ ಸೌದಿ ಅವರಿಗೆ ಸರ್ ನೋಡಬೇಕಾದ್ರೆ ವರಿಷ್ಠರು ತೀರ್ಮಾನ ಮಾಡಬೇಕು, ಯಾರು ಮಾಡ್ತಾರೋ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಓಕೆ ಓಕೆ, ಅವರ ಮಗ ಕೂಡ ರಾಜಕೀಯಕ್ಕೆ ಬರಬೇಕನ್ನುವಂಥ ಇಚ್ಛೆ ಹೊಂದಿದ್ದಾರಂತೆ. ಸೊ ಅವ್ರಿಗೂ ಕೂಡ ಪಕ್ಷದಲ್ಲಿ ಸ್ಥಾನಮಾನ ಸಿಗಬಹುದಾ ಮುಂಬರೋ ದಿನದಲ್ಲಿ? ಖಂಡಿತವಾಗಿ ಯಾರು ಕೆಲಸ ಮಾಡ್ತಾರೆ, ಯಾರ ಮುಂಚೂಣಿಯಲ್ಲಿರ್ತಾರೆ ಅವ್ರಿಗೆ ಖಂಡಿತವಾಗಿ ಪಕ್ಷ ಗುರುತಿಸಿ ಅವ್ರಿಗೆ ಸ್ಥಾನಮಾನ ಕೊಟ್ಟೆ ಕೊಡ್ತದೆ. ಓಕೆ ಸರ್, ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಬ್ಕಡ್ಡಿ ಜೊತೆ ನೀವು ಮಾತಾಡ್ತಾ ಇದ್ರಿ ಸರ್, ಮಾತುಕತೆ ನಡೆಸ್ತಾ ಸಂದರ್ಭದಲ್ಲಿ ಒಂದು ಲೈನ್ ಹೇಳಿದ್ರಿ, ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. 2G 4G 3G 5G ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವ್ರಿಗೆ ಶಕ್ತಿ ಸಿಗುತ್ತೆ ಅಂತ. ಸೊ ಸೌದಿ ಅವ್ರು ಬಂದರೆ 2G ಆಗ್ತಾರಾ, 3G ಆಗ್ತಾರಾ, 4G ಆಗ್ತಾರಾ, 5G ಆಗ್ತಾರಾ ಸರ್? ಯಾವ್ದಾರ ಒಂದು ಹಾಗೆ ಆಗ್ತಾರೆ, ಅದರಲ್ಲಿ ಯಾವ್ದಾರ ಒಂದು ಹಾಗೆ ಆಗ್ತಾರೆ. ರೈಟ್ ಸರ್, ರೈಟ್ ಸರ್, ಧನ್ಯವಾದ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. KPCC ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ಮಾತಿದಾಗಿತ್ತು. ಅವರು ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದು ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು, ಸಹಜ ಇದು. ಯಾಕಂದರೆ ಬೆಳಗಾವಿ ಭಾಗದಲ್ಲಿ ತುಂಬ ಉನ್ನತ ಮಟ್ಟದಲ್ಲಿ ಗುರುತಿಸ್ಕೊಂಡಿರುವಂತಹ ನಾಯಕ ಸತೀಶ್ ಜಾರಕಿಹೊಳಿ ಅವರು. ಸೊ ಇಲ್ಲಿ ಲಕ್ಷ್ಮಣ್ ಸವದಿ ಅವರು ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ DCM ಆಗಿ ಕರ್ತವ್ಯ ನಿರ್ವಹಿಸಿ ಬಂದಿದ್ದಾರೆ, ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸಿ ಬಂದಿದ್ದಾರೆ, ತುಂಬ ಅನುಭವ ಇದೆ. ಸೊ ಅವರು ಇಲ್ಲಿ ಬಂದ ನಂತರ ಅವ್ರು ಕಾಂಗ್ರೆಸ್ ಸೇರ್ಪಡೆಗೊಂಡ ನಂತರ ಅಲ್ಲೇ ಏನಾದರೂ ಪವರ್ ಸೆಂಟರ್ ಅಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಆಗಬಹುದು, ಆ ನಿಟ್ಟಿನಲ್ಲಿ ಆಗದೆ ಇರೋ ತರ ನಮ್ಮ ವರಿಷ್ಠರು ನೋಡ್ಕೊಳ್ತಾರೆ ಅನ್ನುವಂಥ ವಿಶ್ವಾಸ ನನ್ನಲ್ಲಿದೆ ಅಂತ ಹೇಳಿದ್ದಾರೆ. ಮತ್ತೊಂದು ಪ್ರಶ್ನೆಗೆ ಅವರು ಉತ್ತರ ಕೊಟ್ಟರು ಸರ್, ಅವರ ಸಹಮತ ಇದೆ, ಸತೀಶ್ ಜಾರಕಿಹೊಳಿ ಅವರ ಸಹಮತ ಇದೆ, ಅದರ ಜೊತೆಗೆ ಅಲ್ಲಿ ಲೋಕಲ್ ಲೀಡರ್ಸ್ ಕಾಂಗ್ರೆಸ್ನವರು ಕೂಡ ತುಂಬಾ ಜನ ಇದ್ದಾರೆ, ಅವರ ಸಹಮತ ಕೂಡ ಇಲ್ಲಿ ಇದೆಯಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರಲ್ಲೂ ಅಸಮಾಧಾನ ಇರುತ್ತೆ. ಆ ಅಸಮಾಧಾನ ಶಮನ ಮಾಡುವಂತಹ ಕೆಲಸ, ಅವರಿಗೆ ಬುದ್ಧಿವಾದ ಹೇಳುವಂಥ ಕೆಲಸ ಕಾಂಗ್ರೆಸ್ನ ನಾಯಕರಾಗಿ ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಸದ್ಯಕ್ಕೆ ಸವದಿ ಅವರನ್ನ ಹೃತ್ಪೂರ್ವಕವಾಗಿ ಕಾಂಗ್ರೆಸ್ ನಾಯಕರು ಸ್ವಾಗತಿಸ್ತಾ ಇದ್ದಾರೆ. ಆದರೆ ಇನ್ ಕೇಸ್ ಕಾಂಗ್ರೆಸ್ ಮುಂಬರುವಂತಹ ದಿನದಲ್ಲಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭ ಪವರ್ ಸೆಂಟರ್ ಬೆಳಗಾವಿಯಲ್ಲಿ ಏನೆಲ್ಲ ಆಗತ್ತೆ ಅಂತ ಕಾದ್ ನೋಡಬೇಕು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.